ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಭಾರತ ಸಂವಿಧಾನವನ್ನು ಓದುವ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಇಜೇರಿ ಕರಿಯರ್ ಅಕಾಡೆಮಿ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಭಾರತ ಸಂವಿಧಾನ ಕಾರ್ಯಕ್ರಮ ಡಾಕ್ಟರ್ ಗಂಗಾಧರ್ ಪಿಎಚ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಿಜಯಪುರದ ಸಿದ್ದೇಶ್ವರ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನದ ಕುರಿತು ಮೂರು ದಿನಗಳ ಕ್ರ್ಯಾಶ್ ಕೋರ್ಸ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಕೇವಲ ಕಾಲಹರಣ ಮಾಡದೆ ಮೊಬೈಲ್ನಲ್ಲಿರುವ ಸಾಮಾಜಿಕ ಜಾಲತಾಣವನ್ನು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸುವ ಮೂಲಕ ಉನ್ನತ ಹುದ್ದೆಗೆ ಏರುವಂತಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಇಜೇರಿ ಕರಿಯರ್ ಅಕಾಡೆಮಿ ಅಧ್ಯಕ್ಷ, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಯಾಕಂದ್ರೆ ಮನಸ್ಸು ಕೃತಜ್ಞತಾ ಭಾವದಿಂದ ತುಂಬಿದಾಗ ಶಬ್ದಗಳು ಹೊರಡುವುದಿಲ್ಲ ಅನ್ನತಕ್ಕಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ಆತ್ಮೀಯರೇ. ಆದಾಗ್ಯೂ ಇಲ್ಲಿ ಎರಡು ಮಾತುಗಳನ್ನ ಆಡಬೇಕಾಗಿರ್ತಕ್ಕಂಥದ್ದು ನನ್ನ ಬಾಧ್ಯತೆ ಅಂಥೇಳಿ ಮಾತನಾಡ್ತಿದ್ದೇನೆ. ಇಡೀ ವಿಶ್ವಕ್ಕೆ ವಿಶ್ವಮಾನ್ಯ ತತ್ವವನ್ನ ಬೋಧಿಸಿದ ಮಹಾನ್ ಶರಣ ಕ್ರಾಂತಿಕಾರಿ ಬಸವೇಶ್ವರ ಮತ್ತು ಅವರ ವಾರಸುದಾರರಾದಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ಇವರನ್ನು ಮನದಲ್ಲಿ ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಇಜೇರಿ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಸನ್ಮಿತ್ರರಾದಂತಹ ಬಸವರಾಜ್ ಇಜೇರಿಯವರೇ ಮತ್ತು ಇಲ್ಲಿರತಕ್ಕಂಥ ಎಲ್ಲ ಯುವಕರನ್ನು ನಾಚಿಸುವಂತಹ ಸ್ಫೂರ್ತಿಯ ಚಿಲುಮೆ ಆಗಿರ್ತಕ್ಕಂಥ ರಾವ್ ಸರ್ ಅವರೇ, ನಿಮಗೆ ಬ್ಯಾಂಕಿಂಗ್ ಕ್ಲಾಸ್ ಕೇಳ್ತಾರ ಅವರು, ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ ಮತ್ತು ನನ್ನ ಸ್ಪರ್ಧಾ ಮಿತ್ರರೇ, ನಾನು ಬಿಜಾಪುರಕ್ಕೆ ಬರ್ತಾ ಇರತಕ್ಕಂಥದ್ದು ಇದು ಮೂರನೇ ಬಾರಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಗತಿಯನ್ನು ತೆಗೆದುಕೊಳ್ತಿರೋದಕ್ಕೆ ಅಂತೇಳಿ ಬರ್ತಿರತಕ್ಕಂಥದ್ದು ಇದು ಪ್ರಪ್ರಥಮ ಬಾರಿ. ನಾನು ಸುಮಾರು ಕಡೆ ಹೋಗಿದ್ದೇನೆ ಕ್ಲಾಸಸ್ಗೆ, ಬಟ್ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ಪ್ರೀತಿಯನ್ನು ಅನುಭವಿಸಿದ ಅನುಭವ ನನಗಾಗಿಲ್ಲ. ಹಾಗಾಗಿ ನನಗೆ ಇದಕ್ಕೂ ಕೂಡ ಮಾತನಾಡತಕ್ಕಂಥದ್ದು ಕಷ್ಟ ಆಗಿದೆ. ಅದಾಗಿ ಎರಡು ಮಾತುಗಳನ್ನು ಹೇಳ್ತೇನೆ. ಬಿಜಾಪುರ ಸಾಮಾನ್ಯ ನಾಡೇನೂ ಅಲ್ಲ, ಇದು ವಿಶ್ವಕ್ಕೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೋಧಿಸಿದಂತಹ ಬಸವೇಶ್ವರರ ಜನ್ಮಭೂಮಿ. ನೀವೆಲ್ಲರೂ ಕೂಡ ಪ್ರಿಯಾಂಬಲ್, ಭಾರತ ಸಂವಿಧಾನದ ಪ್ರಸ್ತಾವನೆ ಹೋಗ್ತಿರ ಪ್ರಿಯಾಂಬಲ್ನಲ್ಲಿ ಮೂರು ಪದಗಳು ವ್ಯಕ್ತ ಆಗಿದ್ದಾವೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಇವುಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂತೇಳಿ ಅನೇಕ ಬಾರಿ ಪರೀಕ್ಷೆಗಳನ್ನು ಕೇಳಿದ್ದೇನೆ. ಅವುಗಳನ್ನು ಫ್ರೆಂಚ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತ ನಾನು ಹೇಳ್ತೀನಿ. ಆದರೆ ನನಗಂತೂ ಮಟ್ಟಿಗೆ ನಮ್ಮ ಪ್ರಿಯಾಂಬಲ್ನಲ್ಲಿರತಕ್ಕಂಥ ಈ ಸ್ವತಂತ್ರ, ಸಮಾನತೆ ಮತ್ತು ಸಹೋದರತ್ವ ಈ ಮೂರು ಶಬ್ದಗಳನ್ನು ಫ್ರೆಂಚ್ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿಲ್ಲ, ಬಿಜಾಪುರದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ.